नमस्कार न्यूज अलर्ट के स्वागत नानु काव्य गांजा माराट माड़तिद्दा इब्बरन्ना बंधिसुवल्ली भद्रावतिया न्यू टाउन ठाणे पोलिसरु यशस्वियागिद्दारे अंदहागे चलुवराज अलियास प्रवीण हागू धीरज सिंग बंधित आरोपिगळागिद्दारे इन्नु भद्रावतिया सिद्धापुरद बळि गांजा माराट माड़तिद्दा खचित माहिति मेरेगे न्यू टाउन पोलिसरु दाळि नडेसि इब्बरन्ना बंधिसिद्दारे बळिक बंधितरिंद 1 केजि 880 ग्राम गांजा हागे 1200 रूपायि नगदु वशक्के पडेदु एनडिपिएस कायदेयडि दूरु दाखलिसिद्दारे। ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಒಬ್ಬ ವ್ಯಕ್ತಿಯ ಮೇಲೆ ಮೂವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಹುಲಿಕುಂಟೆ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ। ಸದ್ಯ ಕೃಷ್ಣಪ್ಪ ಹಲ್ಲೆಗೊಳಗಾದವರಾಗಿದ್ದಾರೆ। ಇನ್ನು ಜಮೀನಿನ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ನಡೆದ ಜಗಳ ತಾರಕಕ್ಕೇರಿದ್ದು ನಿಂಗಪ್ಪ ಪ್ರಕಾಶ್ ಹಾಗೂ ವೀರೇಶ್ ಎಂಬುವವರು ಕೃಷ್ಣಪ್ಪ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ। ಇದೇ ವೇಳೆ ಗಂಭೀರವಾಗಿ ಗಾಯಗೊಂಡ ಕೃಷ್ಣಪ್ಪರನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ಸಂಬಂಧ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಒಂದು ಗುಂಪಿನ ರೈತರು ಬಿಜೆಪಿ ಶಾಸಕರೊಬ್ಬರನ್ನ ಹಿಡಿದು ಥಳಿಸಿದ್ದಲ್ಲದೆ ಬಟ್ಟೆ ಹರಿದು ಹಾಕಿ ಅವರ ಮೇಲೆ ಕಪ್ಪು ಮಸಿ ಸುರಿದಿರುವ ಘಟನೆ ಪಂಜಾಬ್ನ ಮುಕ್ತಾರ್ಸರ್ ಜಿಲ್ಲೆಯ ಮೌಲಾತ್ನಲ್ಲಿ ನಡೆದಿದೆ। ಅಂದ ಹಾಗೆ ಅಬೂಹರ್ ಕ್ಷೇತ್ರದ ಬಿಜೆಪಿ ಶಾಸಕ ಅರುಣ್ ನಾರಂಗ್ ಸೇರಿದಂತೆ ಇತರೆ ಸ್ಥಳೀಯ ನಾಯಕರನ್ನ ಪ್ರತಿಭಟನೆ ನಿರತ ರೈತರ ಗುಂಪೊಂದು ಸುತ್ತುವರೆದು ಥಳಿಸಿದ್ದಾರೆ। ಸದ್ಯ ಶಾಸಕರು ಮೌಲಾತ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುವಾಗ ಈ ದುರ್ಘಟನೆ ನಡೆದಿದೆ। ಇನ್ನು ಅರುಣ್ ಆಗಮನಕ್ಕಾಗಿ ಪ್ರತಿಭಟನಕಾರರು ಮೊದಲೇ ಬಿಜೆಪಿ ಕಚೇರಿಯ ಬಳಿ ಕಾಯ್ತಾ ಇದ್ದರು। ನಾರಂಗ್ ಬರುತ್ತಿದ್ದಂತೆ ಅವರ ಮೇಲೆ ಕಪ್ಪು ಮಸಿ ಎಸೆದಿದ್ದಾರೆ। ಅಲ್ಲದೆ ಅವರ ಕಾರನ್ನು ಸಹ ಕಪ್ಪು ಕಲೆಯುಕ್ತ ಮಾಡಿದ್ದು ಈ ವೇಳೆ ಸ್ಥಳದಲ್ಲಿದ್ದ ಕೆಲ ಪೊಲೀಸರು ಶಾಸಕರು ಹಾಗೂ ಸ್ಥಳೀಯ ನಾಯಕರುಗಳನ್ನು ಹತ್ತಿರದ ಅಂಗಡಿಯೊಂದಕ್ಕೆ ಕರೆದೊಯ್ದರು। ತದನಂತರ ಅಂಗಡಿಯಿಂದ ಹೊರಬಂದಾಗ ಅರುಣ್ ನಾರಂಗ್ ಮತ್ತವರ ಬೆಂಬಲಿಗರನ್ನ ಹಿಡಿದು ರೈತರು ತಳಿಸಿ ಬಟ್ಟೆ ಹರಿದಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ। ಈ ನಡುವೆ ಹೇಗೋ ಕೊನೆಯಲ್ಲಿ ನಾರಂಗನನ್ನ ಪೊಲೀಸರು ರೈತ ಗುಂಪಿನವರು ರಕ್ಷಣೆ ಮಾಡಿ ಕರೆದೊಯ್ದಿದ್ದು ಸದ್ಯ ಘಟನೆಗೆ ಸಂಬಂಧಿಸಿದಂತೆ ವಿಡಿಯೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ। ಇದಾಗಿದ್ದವರೆಗಿನ ಸುದ್ದಿ ಸಮಯ ನೋಡ್ತಾರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ। And you're watching News Alert Facebook ಅಲ್ಲಿ ಲೈಕ್ ಮಾಡಿ YouTube ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ Play Store ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ। ಜೈ ಹಿಂದ್ ಜೈ ಭುವನೇಶ್ವರ।